ಮಾಡಿದ್ರಿ ಅದು ಬ್ರಹ್ಮಾಂಡ ನೆಂಪತ್ತದ್ನವ್ರ ಹಂಗಾಕತ್ತವ್ ಯವ್ವ ಬ್ರಹ್ಮಾಂಡದ ಮಹಿಮೆನ ಹಂಗೈತಿ. ನಿನಗ ಬ್ರಹ್ಮಾಂಡದ ಮಹಿಮೆ ಗೊತ್ತಿಲ್ದಕ್ಕ ನಿನಗೇನಾದ್ರೂ ಮಗನ ಗೊತ್ತೈತ್ರಿ ಸ್ವಾಮಿಗಳ ಹಂಗ ಅನ್ಬೇಡ್ರಿ. ನನಗ ಮಾತ್ರ ಬ್ರಹ್ಮಾಂಡ ನೆಂಪಾದ್ರ ಬ್ರಹ್ಮಾಂಡದಿದ್ದ ಸ್ವಲ್ಪ ತೆಳಗೆ ಬಂದ್ರೆ ಅಲ್ಲಿ ದಟ್ಟವಾದ ಅರಣ್ಯ ಐತಿ. ಅರಣ್ಯದಾಗ ನಮ್ಮ ಅಜ್ಜ ಮಲ್ಕೊಂಡಿರ್ತಾರೆ. ಬಡದೆಬ್ಬಸ್ರವ್ನ ಬಡದೆಬ್ಬಸ್ಬೇಕು. ನೀವು ಹೋಗಬೇಡ, ನಿನ್ನ ಕಾಲ ಮರಲೇ ಬಡಿತಾನ. ನಿನ್ನ ಹೆಂಡತಿ ಕಳಿಸು, ಯಾಕಂದ್ರೆ ನಮ್ಮ ಮಠದಾಗ ಗಂಡಸರಿಗೆ ಪ್ರವೇಶ ಇಲ್ಲ. ಗಂಡಸರಿಗೆ ಪ್ರವೇಶ ಇಲ್ರಿ ಸರ್? ನಾವಂತೂ ಗಂಡಸರಿದೀವಿ, ಮತ್ ನೀವೇನು? ಬರ್ರಿ, ಬರ್ಬೇಕಾದ್ರೆ ಏನಾರ ತಗೊಂಬರ್ರಿ. ಏನ್ ತರಬೇಕಂದ್ರ? ಒಂದ್ 50 ಸೇರ್ ಜೋಳ, ಒಂದ್ 50 ಸೇರ್ ಗೋಧಿ. ಅಂದ್ರೆ ಏನ್ ಮಾಡ್ದ? ಕಿರಾಣಿ ಅಂಗಡಿ ಇಡ್ಬೇಕಂದ್ರೆ? ಇಲ್ಲ, ನೀ ಮೌನ ದಾಬಾ ಇಡ್ಬೇಕಂತೀನಿ. ಪರಿಸಿ ಬರ್ಸಕ ಸಂತಿ ಕೊಡ್ಸು. ಬಡವ್ರ ಇದೀವ್ರಿ, ಅಷ್ಟೆಲ್ಲ ತರಕ ಆಗಂಗಿಲ್ಲ. ತಳ ಸಿಂಪಲ್ ಆಗಿ ಒಂದ್ 3 ತತ್ತಿ. ಸ್ವಾಮಿಗಳು ನೀವು ಸ್ವಾಮಿಗಳು ಪಾಪ ಮನುಷ್ಯರಲ್ಲ, ಹಟ್ಟಿಗನ್ನ ತಿನ್ನಲ್ಲ ಅವ್ರು. ಮನುಷ್ಯರ ಗುಟ್ಟಾರ ಅವರು ತತ್ತಿ ತಿನ್ಬಾರ್ದೇನ ಅವ್ರು? ಯಾಕ ನಾವು ಮನುಷ್ಯರ ಗೊತ್ತಿಲ್ಲ. ನಮ್ಮವು ತಿಂಡಿ ಬಿಟ್ಟೆ ಕರ್ಕೊಂಡು ಅಳಿತ ಬಿಟ್ಟು ನಾವು ಹಟ್ಟಿಗನ್ನ ತಿನ್ನಂಗಿಲ್ಲ. ನಾವು ಏಮಿ ಯಾವ ಅಂದ ತತ್ತಿ ಅಂತ ಅಲ್ಲ, ಒಂದ್ ಬುಟ್ಟಿ ತರ್ ಹ್ಞೂ ತೊಗೊಂಡು ಬಾ, ಹಾಕಿ ನಾನು ಕುಡಿಯ ತಿಂತೀವಿ. ಹಿಮಾಯ ನಮ್ಮ ಅಂತಮ್ಮನ ಕೇಳೋಣ. ತತ್ತೆನ್ನ ಏನಂದ್ರಿ? ಈಗ ನಾನು ಒತ್ತತ್ತಿ ಉತ್ತ ಅದು ಒತ್ತಾಯ್ತು ಹೂ ಒಳಗ ನುಂಗಿನಿ ಹೂ ತತ್ತಿ. ಮೂರು ರೌಂಡ್ ತಗೊಂಬರ್ರಿ, ಒಂದ್ 12 ಪುಟ್ಟಿನ ತಗಡ್ ತಗೊಂಬರ್ರಿ. ನಮ್ಮ ಅಜ್ಜ ಆಯ್ತಾ ರಮಾಶೆ ದಿವಸ 6 ಪುಟ್ಟಿನೂ 2 ಯಂತ್ರ ಮಾಡಿ ನಿನ್ನ ಕೊಳ್ಳಾಗ ಬಂದ ಅವನ ಕೊಳ್ಳಾಗ ಬಂದ ಕಡ್ತಾನೆ. ಮಕ್ಳು ಬೇಕಾದ್ರೆ ಏಸ್ ಪುಟ್ಟಿಂದ ಆದ್ರೂ ಕಟ್ಕೊಳ್ಳಿ. ನಿನ್ನ ಕೋಮಲವಾದ ಕೈಯನ್ನು ಮನೆಗೆ ಒಯ್ಯಾಕ ಭವಿಷ್ಯ ಹೇಳ್ತಾನೆ ತೋರಿಸ್ಲೇ ಕೈಯಾಗಿನ ಉಗಳ ಹಚ್ಚ ಅದಕ್ಕಿನಟ್ಟ ಅವಿ ಅಲ್ಲಿ ಇದೈತೆ ಅದು ಹಾರ್ನ ತಿಕ್ಕುದಿಂಗ್ ಎಲ್ಲಾರ ಯಾಕೆ ತಿಕ್ಕೋಲಿ ಅಲ್ಲಿ ಹಾರ್ನ ಐತೆ ಅದು ಕಡು ಕೈತಾ ಏ ನಿನ್ನ ಮಕ್ಕಳು ಬೇಕಾಗ್ತ ಮತ್ತ ಸುಮ್ಮ ಬಾ ಇಲ್ಲೈತೆ ಅಂತ ಯಾಕಬೇಕಾರಸ್ತೀವಿ ಜಳಕ ಮಾಡಿ ಹೇಸ್ತಿನ ತಾಯ್ ನೀನ ಇದೇನ್ರಿ ದಿನ ಜಳಕ ಮಾಡ್ತೀನಿ ನನಗೆ ನಂಗೆ ಅನಿಸೋದಿಲ್ಲ ಮಳಿ ಬಂದಾಗ ಹೊರ ಕುಂದ್ರ ಕಾಣ್ತೀನಿ ಅವಿ ನೀನು ಅದನ್ನು ದಾಟಿ ನೀನು ಅದನ್ನು ದಾಟಿ ಒಟ್ಟು ಅದನ್ನು ದಾಟಿ ಯಾವ್ದತ್ತ ಹೇಳಿದ್ರೆ ನನಗೆಲ್ಲಿ ಕಿಮ್ಮತ್ ಐತಿ ಒಟ್ಟು ಅದನ್ನು ದಾಟಿ ಅದನ್ನು ದಾಟಿ ಬೇಸ್ತಾರ ದಿವಸ ಬೇಸರ ಮಾಡ್ಕೋಬೇಡ ಶುಕ್ರವಾರ ದಿವಸ ಶಾವಿಗೆ ತಿನ್ನಬೇಡ ಶನಿವಾರ ದಿವಸ ಒಟ್ಟ ಸೆಟ್ಕೊಳಕ್ ಹೋಗ್ಬೇಡ ಐತಾರ ದಿವಸ ಒಟ್ಟ ಅರ್ಬಿನ ಉಟ್ಕೊಳ್ಳಿ ಹಂಗ ಹೇಳಕ್ ಚಾಲೂ ಮಾಡ್ಬಿಟ್ಟಿಲ್ಲ ನೀವು ಯಾಕೆ ಅಡ್ಡ ತಿಂಡಿ ಮಾತಾಡ್ತ ತಗಿಲ್ಲ ಮಗಳ ಸೊಟ್ಟ ವಾಕ್ಯ ಮಗನ 6 ತಿಂಗಳಾತ ಜಳಕನ ಇಲ್ಲ ನಂದು ಮಾತು ಏ ಅಡ್ಡ ತಿಂಡಿ ಮಾತಾಡಬಾರ್ದ ಅರ್ಬಿ ಉಟ್ಕೋಬಾರ್ದ ಅಂದ್ರ ಆಕಿ ದಾಟಾಳಲ್ಲ ಆಕಿಗೆ ದೋಷಿ ಬಂದೈತಿ ಹ್ಞೂ ಅಪ್ಪಾರ ತಗಿರ್ ನೀವು 3ನೇ ಕಂಬ್ರ ನೋಡ್ತೀನಿ ಯಾವ್ದು ತಗಿರ ತಗಿರ್ ನೋಡೋಣ ಇವತ್ತ ಹೌದ್ರಿಪ್ಪ ನೀವು ತೆಗದ್ರಿ ಇಲ್ಲಾಂದ್ರೆ ನನ್ನ ಗಂಡನ 4ನೇ ಕಣ್ಣು ತೆಗೆದು ತೋರಿಸ್ತಾನ ಇವತ್ತ ಆಯ್ತಾರಲ್ಲ ಇವತ್ತು ಇವತ್ತು ಸೂಟಿ ನಮ್ಮ ಕಣ್ಣು ನಾಳೆಗೆ ಬರ್ರಿ ತೋರಿಸ್ತೀನಿ ಅದು ನನಗೆ ವಾರ ನೆಂಪು ಇರಲಿಲ್ಲಪ್ಪ ಒಮ್ಮೆ ಮರು ಚಕ್ತಿ ಐತಿ ಇರ್ಲಿ ಸಮಾಧಾನ ಮಾಡ್ಕೋ ಉಪ್ಪಿತ್ತೇನು ಅಲ್ಲಿ ಶಿವಾದವಳು ಶಿವ ತಿನ್ನಕತ್ತೆ
ಅದು ಐತಾರು ದಿವಸ ಅರ್ಬಿ ಯಾಕೆ ಕೊಡಬಾರ್ದು ಅಂದ್ರೆ ಆಕೆ ದೋಸೆ ಪರಿಹಾರ ಆಗಬೇಕಂದ್ರೆ ಹನ್ನೆರಡು ಒಂದು ಆಟದೊಂದು ಹನ್ನೆರಡು ಮಳದ ಕೊಟ್ಕೊಂಡು ಅರ್ಬಿನ ಹಾಕೋಲಾರ್ದ ನಂದು ಮಾಡ್ಬೇಕಾಕಿ. ಜ್ಞಾನ 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 ಮಾಡಿದಳಂದ್ರೆ ಕನಸಿನ್ಯಾಗ ಬಂದು ಆಕೆಗೆ ಮಂತ್ರ ಊದಿ ಆಕೆ ಹೊಟ್ಟೆಯಾಗ ಕೂಸು ಬರುವಂಗೆ ಮಾಡ್ತೀನಿ. ಯಾಕೆ ವಿಚಾರ ಮಾಡ್ತೀನಿ ಬಾ ಬಾ ಅಲ್ಲಿ ನಿಂದ ಅಲ್ಲಿ ಗಟ್ಟು ನೋಡ್ತಾನಲ್ಲ. ನಾ ಏನು ಮಾಡ್ಬೇಕ್ರಿ ಅಲ್ಲಿ? ನೀನ ಕಾಯಂ ಅರ್ಬಿ ಹಾಕೊಳ್ಳೋದು ಬಿಟ್ಟು ಬಿಡಲಿ ಪರಕೇನು ಹಾಕೋದ ಬಿಡ್ರೆ ಕಾಯಂ ಬಿಟ್ಟು ಬಿಡನಿ. ಮತ್ತೆ ಊರ ಬಿಡಿಸ್ತಾರ ನನ್ನ? ಯಾಕೆ ಬಿಡಿಸ್ತಾರ? ಅವ್ರ ಹೆಂಗ ಕೇಳಿ ನೋಡಿನಿ ಕೈ ನೋಡಿ ಹೇಳಂಗಿಲ್ಲ ಹಿಂದಿನ ಬ್ಯಾಕ್ ನೋಡಿ ಹೇಳ್ತಾರ. ಸರಿ ಗಂಡಸರ್ನ ಮುಟ್ಟಂಗಿಲ್ಲ. ಸರಿಯೋ ಬಾ ಬಾಲೆ ಬಾರ ಬಾಲೆ ಹಂಗೆಲ್ಲ ಮಾಡ್ಬಿಡ್ರಿ. ದೇವ್ರ ನಿನ್ನ ಕೈಯಾಗ ದೈವ ಬಾಳ ಸುಮಾರು ಬರ್ದಾನ. ಇನ್ನೊಂದು ತ್ವಾಡೆ ದಿವಸ ತಡೆದಿದ್ದ ಅಂದ್ರ ನನ್ನಂತ ಅತಿ ತುಂದರ ಮನ ಮತ ತೆಗಿತಿದ್ ನೋಡ್ನ. ಇರ್ಲಿ ಮತ್ತೇನು ಮಾತಾಕ ಬರಂಗಿಲ್ಲ. ಬಾಳ ಸುಮಾರು ಐತಿ ನಿನ್ನ ದೈವ ಬಾ ನಮ್ಮ ಮಠಕ್ಕೆಲ್ಲ. ಏನೈತಿ ಹುಡುಗಿ ನಿನ್ನ ದೈವ ಸುಮಾರ.